ನೋಡಿದ್ರೆ ಮೊದಲನೇ ಸುದ್ದಿ ಬೆಂಗಳೂರಿನಲ್ಲಿ ಈಗ ಫುಲ್ ಬಿಜೆಪಿ ವಿರೋಧಿ ಪಕ್ಷಗಳದೇ ಕಾರಬಾರು ಸ್ವತಃ ಸೋನಿಯಾ ಗಾಂಧಿ ಈಗ ಈ ಒಂದು ಸಭೆಗೆ ಎಂಟ್ರಿ ಕೊಟ್ಟಿದ್ದಾರೆ ಬಿಜೆಪಿ ವಿರುದ್ಧ ಎನ್ ಡಿ ಎ ವಿರುದ್ಧ ಕಾಂಗ್ರೆಸ್ ಹಾಗೂ ಬಿಜೆಪಿ ವಿರೋಧಿ ಪಕ್ಷಗಳು ಒಂದಾಗಿ ಹೋರಾಟ ಮಾಡೋದಕ್ಕೆ ಈಗ ಎರಡನೇ ಬಾರಿಗೆ ಸಭೆ ನಡೀತಾ ಇದೆ ಜೂನ್ ಇಪ್ಪತ್ತ್ ಮೂರನೇ ತಾರೀಕು ಪಾಟ್ನಾದಲ್ಲಿ ಮೊದಲ ಸಭೆ ಆಗಿತ್ತು ಈಗ ಎರಡನೇ ಸಭೆ ಬೆಂಗಳೂರಿನಲ್ಲಿ ಇವತ್ತು ಮತ್ತು ನಾಳೆ ಇದೆ ಸಾಕಷ್ಟು ನಾಯಕರು ಆಗಮಿಸಿದ್ದಾರೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪಶ್ಚಿಮ ಬಂಗಾಳದ ಸಿ ಎಂ ಮಮತಾ ಬ್ಯಾನರ್ಜಿ ಜೊತೆಗೆ ಏನು ವಿಪಕ್ಷ ನಾಯಕರು ಅಂದರೆ ಬಿ ಜೆ ಪಿಯ ವಿರೋಧಿ ಬಣ್ಣದ ನಾಯಕರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಈಗಾಗಲೇ ಆಗಮಿಸಿದರೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಈ ನಾಯಕರನ್ನು ಬರ ಮಾಡ್ಕೊಂಡಿದ್ದಾರೆ ವೆಲ್ಕಮ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಸಮಾಜವಾದಿ ಪಕ್ಷದ ನಾಯಕರು ಹಾಗೂ ಮಾಜಿ ಸಿ ಎಮ್ ಅಖಿಲೇಶ್ ಯಾದವ್ ಅವರನ್ನು ಎಂ ಬಿ ಪಾಟೀಲ್ ಸ್ವಾಗತ ಮಾಡಿಕೊಂಡ್ರು ಮತ್ತೊಂದು ಕಡೆ ಸುಮಾರು ಇಪ್ಪತ್ತು ನಾಲ್ಕು ಪಕ್ಷಗಳ ನಲವತ್ತ ಒಂಬತ್ತು ನಾಯಕರು ಈ ಒಂದು ಸಭೆಯಲ್ಲಿ ಬೆಂಗಳೂರಿನ ಕಾಂಗ್ರೆಸ್ ಸಭೆಗೆ ಬಂದಿದ್ದಾರೆ ಹೆಂತ್ ಸುರೇನ್ ಆಗಿರ್ಬೋದು ಲಾಲ್ ಪ್ರಸಾದ್ ಯಾದವ್ ನಿತೀಶ್ ಕುಮಾರ್ ಅರವಿಂದ್ ಕೇಜ್ರಿವಾಲ್ ಕೂಡ ಆಗಮಿಸಿದ್ದಾರೆ ನಾಳೆ ಎನ್ ಸಿ ಪಿಯ ಮುಖ್ಯಸ್ಥ ಶರದ್ ಪವಾರ್ ಆಗಮಿಸ್ತಾ ಇವತ್ತು ಬರಬೇಕಿತ್ತು ಅವ್ರು ಬರಲಿಲ್ಲ ಕಾರಣಾಂತರಗಳಿಂದ ನಾಳೆ ಬರ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೆಲ್ಲವನ್ನು ನೋಡ್ತಾಯಿದ್ರೆ ಕಾಂಗ್ರೆಸ್ ಈ ಬಾರಿ ಬಿ ಜೆ ಪಿ ಹಾಗೂ ಬಿ ಜೆ ಪಿಯ ಮಿತ್ರ ಪಕ್ಷಗಳನ್ನು ಎನ್ ಡಿ ಎ ಮೈತ್ರಿ ಕೂಡವನ್ನು ಸೋಲ್ಸೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಕರ್ನಾಟಕದಿಂದಲೇ ಬಿ ಜೆ ಪಿಯ ಸೋಲು ಶುರುವಾಗುತ್ತೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದರು ಕರ್ನಾಟಕದಿಂದ ಬಿ ಜೆ ಪಿಯ ಅವನತಿ ಆಗುತ್ತೆ ಅಂತ ಹೇಳಿದರು ಅದಕ್ಕೆ ಒಂದು ರೀತಿ ಪುಷ್ಟಿ ಕೊಡುವಂತೆ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಮಿತ್ರ ಪಕ್ಷಗಳು ತಮಿಳುನಾಡಿನ ಡಿ ಎಮ್ ಕೆ ಆಗಿರ್ಬೋದು ಅಥವಾ ಶಿವಸೇನೆ ಆಗಿರ್ಬೋದು ಎನ್ ಸಿ ಪಿಯ ಒಂದು ಬಣ ಆಗಿರ್ಬೋದು ಆಮ್ ಆದ್ಮಿ ಪಾರ್ಟಿ ಟಿ ಎಮ್ ಸಿ ತೃಣಮೂಲ ಕಾಂಗ್ರೆಸ್ ಜೆ ಡಿ ಯು ನಿತೀಶ್ ಕುಮಾರ್ ಆರ್ ಜೆ ಡಿ ಪ್ರಸಾದ್ ಯಾದವ್ ಹೀಗೆ ಸಾಕಷ್ಟು ಮೋದಿ ಹಾಗೂ ಬಿ ಜೆ ಪಿಯ ವಿರೋಧಿ ಪಕ್ಷಗಳು ಈಗ ಒಂದಾಗಿ ಬೆಂಗಳೂರಿನಲ್ಲಿ ಚರ್ಚೆ ಮಾಡ್ತಾಯಿದ್ದಾರೆ ಪ್ರಮುಖವಾಗಿ ಆರು ವಿಚಾರಗಳನ್ನು ಆರು ವಿಚಾರಗಳನ್ನು ಈ ಒಂದು ಸಭೆಯಲ್ಲಿ ಚರ್ಚೆ ಮಾಡಿ ಹೇಗೆ ಒಟ್ಟಾಗಿ ಹೋರಾಟವನ್ನು ಮಾಡಬೇಕು ಮೋದಿ ವಿರುದ್ಧ ಮತ್ತು ಬಿ ಜೆ ಪಿ ವಿರುದ್ಧ ಕೋಮುವಾದಿ ಪಕ್ಷಗಳ ವಿರುದ್ಧ ನಮ್ಮ ಹೋರಾಟ ಇರುತ್ತೆ ಅಂತ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳು ಹೇಳ್ತಾ ಇದ್ದಾರೆ ಈ ನಡುವೆ ಸಾಕಷ್ಟು ಗೊಂದಲ ಕೂಡ ಇದ್ದಾವೆ ಕಾಂಗ್ರೆಸ್ ಹಾಗೂ ಮಿತ್ರ ಪಕ್ಷಗಳಲ್ಲಿ ಅಷ್ಟು ಸುಲಭ ಅಲ್ಲ ಯಾರು ಲೀಡರ್ ಅಂದರೆ ಈ ಒಂದು ಮೈತ್ರಿಕೂಟಕ್ಕೆ ಪ್ರಮುಖ ನಾಯಕ ಯಾರು ಸಂಚಾಲಕ ಯಾರು ಅನ್ನೋದು ಇನ್ನೂ ನಿರ್ಧಾರ ಆಗಿಲ್ಲ ಕಾಂಗ್ರೆಸ್ನಿಂದಲೇ ಇರ್ತಾರಾ ಅಥವಾ ಜೆ ಡಿ ಯುನ ನಿತೀಶ್ ಕುಮಾರ್ ಇರ್ತಾರ ಅಥವಾ ಟಿ ಎಮ್ ಸಿಯ ತೃಣಮೂಲ ಕಾಂಗ್ರೆಸ್ನ ಮಮತಾ ಬ್ಯಾನರ್ಜಿ ಇರ್ತಾರ ಡಿ ಎಮ್ ಕೆ ಸ್ಟಾಲಿನ್ ಇರ್ತಾರೆ ಯಾರು ಸಂಚಾಲಕರು ಯಾರು ಮುಖ್ಯಸ್ಥರು ಈ ಒಂದು ಮೈತ್ರಿಕೂಟಕ್ಕೆ ಅನ್ನೋದು ಇವತ್ತಿನ ಸಭೆಯಲ್ಲಿ ನಿರ್ಧಾರ ಆಗಬಹುದು ಈ ನಡುವೆ ಶಿವಸೇನೆ ಇಬ್ಬಾಗ ಆಗಿದೆ ಎನ್ ಸಿ ಪಿ ಇಬ್ಬಾಗ ಆಗಿದೆ ಈ ಕಡೆ ತಮಿಳುನಾಡಿನ ಡಿ ಎಮ್ ಕೆ ಮೇಲೆ ಐ ಟಿ ದಾಳಿ ಇ ಡಿ ದಾಳಿ ಆಗ್ತಾಯಿದೆ ಸಚಿವರನ್ನು ಟಾರ್ಗೆಟ್ ಮಾಡಲಾಗ್ತಾಯಿದೆ ಇವೆಲ್ಲವೂ ಕೂಡ ಕಾಂಗ್ರೆಸ್ನ ಮಿತ್ರ ಪಕ್ಷಗಳಿಗೆ ಆಗ್ತಿರ್ತಕ್ಕಂಥ ಸಮಸ್ಯೆಗಳು ಜೊತೆಗೆ ಆಮ್ ಆದ್ಮಿ ಪಕ್ಷ ಬರಲ್ಲ ಅಂತ ಒಂದು ರೀತಿ ಬೆದರಿಕೆಯನ್ನು ಹಾಕಿತ್ತು ಕೊನೆಗೂ ಕೇಂದ್ರ ಸರ್ಕಾರ ಏನು ಸುಗ್ರೀವಾಜ್ಞೆ ಹೊರಡಿಸಿದೆ ದೆಹಲಿ ವಿಚಾರವಾಗಿ ಅದನ್ನು ಅಪೋಸ್ ಮಾಡಿದೆ ಕಾಂಗ್ರೆಸ್ ಅಧಿಕೃತವಾಗಿ ಈ ಹಿನ್ನೆಲೆಯಲ್ಲಿ ಎ ಪಿ ಕೂಡ ಈಗ ಕಾಂಗ್ರೆಸ್ನ ಮಿತ್ರ ಪಕ್ಷಗಳ ಭಾಗ ಆಗಿ ಈ ಸಭೆಯಲ್ಲಿ ಪಾಲ್ಗೊಳ್ತಾ ಇದೆ ಸಾಕಷ್ಟು ಸವಾಲುಗಳಿದ್ದಾವೆ ಅಷ್ಟು ಸುಲಭ ಅಲ್ಲ ನೋಡೋಣ ನಾಳೆ ಸಂಜೆ ಪ್ರೆಸ್ ಮೀಟ್ ಮಾಡಿ ಸಭೆಯ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಏನೆಲ್ಲ ಆಯಿತು ಏನಂತ ಸದ್ಯಕ್ಕೆ ಈ ಸಭೆ ಆಗಿದೆ ಸಭೆ ಆಗಿದೆ ಒಂದು ದೊಡ್ಡ ಮುನ್ನಡೆ ಯು ಪಿ ಎಗೆ ಅಥವಾ ಕಾಂಗ್ರೆಸ್ ಮಿತ್ರ ಪಕ್ಷಗಳಿಗೆ ಅನ್ನೋ ಚರ್ಚೆ ಆಗ್ತಾ ಇದೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಜೊತೆಗೆ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ ಸಿದ್ದರಾಮಯ್ಯರು ಕುಮಾರಸ್ವಾಮಿ ಎಲ್ಲ ಮಾತನಾಡಿದರೆ ಅದನ್ನ ನೆಕ್ಸ್ಟು ಮುಂದಿನ ಸುದ್ದಿಯನ್ನು ಹೇಳ್ತೀವಿ ಅದಕ್ಕೆ ಮುಂಚೆ ಒಂದು ಕಡೆ ಯು ಪಿ ಎ ಬೆಂಗಳೂರು ಸಭೆ ಆಯಿತು ನೆಕ್ಸ್ಟ್ ನ್ಯೂಸಲ್ಲಿ ಈಗ ಮುಂದಿನ ಸುದ್ದಿಗೆ ಹೋಗೋಣ